ವೆಲ್ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಈ ದಿನದ ಮೊದಲ ಚುನಾವಣಾ ಪೂರ್ವ ಫಲಿತಾಂಶವನ್ನ ನೋಡುವಂತ ಸಮಯ ಈಗ ಬಂದಿದೆ ಹೌದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗಕ್ಕೆ ಅಂಟಿಕೊಂಡಿರುವಂತ ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಯಾವ ರೀತಿ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಅಲ್ಲಿಯ ಮತದಾರರು ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ 11032 ಒಟ್ಟು ಮತದಾರರ ಕರೆಗಳ ಸಂಖ್ಯೆ 10672 ಪುರುಷ ಮತದಾರರು 360 ಮಹಿಳಾ ಮತದಾರರು ಇನ್ನಿತರ ಅಭ್ಯರ್ಥಿಗಳ ಪರ ಬಂದಿರುವ ಮತಗಳು 54 ಈ ಮತಗಳ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದ ಮತಗಳ ಸಂಖ್ಯೆ 5330 5150 ಬಿಜೆಪಿ ಗೆ ಪುರುಷ ಮತದಾರರು ಇನ್ನು 180 ಮಹಿಳೆಯ ಮತದಾರರು ಇಲ್ಲಿ ತಮ್ಮ ವೋಟ್ ಚಲಾಯಿಸಿದ್ದಾರೆ ಜಾತ್ಯತೀತ ಜನತಾ ದಳಕ್ಕೆ 184 ಮತಗಳು ಲಭ್ಯ ಆಗಿದವೆ ಅದರಲ್ಲಿ 170 ಪುರುಷ ಮತದಾರರ ಸಂಖ್ಯೆ 14 ಮಹಿಳಾ ಮತದಾರರ ಸಂಖ್ಯೆ ಇನ್ನು ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆ ಆಗಿರುವ ಮತಗಳ ಸಂಖ್ಯೆ 5464 ಕಾಂಗ್ರೆಸ್ ಗೆ ಪುರುಷರ ವೋಟ್ಸ್ 5300 ಮಹಿಳಾ ವೋಟ್ಸ್ 164 ಓಕೆ 178048 ಮತದಾರರಿರುವಂತ ಈ ಕ್ಷೇತ್ರದಲ್ಲಿ ಶೇಕಡಾ 50ರಷ್ಟು ಮತಗಳು ಸದ್ಯಕ್ಕೆ ಕಾಂಗ್ರೆಸ್ ಪರ ದಾಖಲಾಗಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡಾ 48ರಷ್ಟು ಮತಗಳು ಚಲಾವಣೆ ಆಗಿದವೆ ಜಾತ್ಯತೀತ ಜನತಾ ದಳ ಪಕ್ಷದ ಪರ ಶೇಕಡಾ 2ರಷ್ಟು ಕೇವಲ 2ರಷ್ಟು ಮತಗಳು ದಾಖಲಾಗಿರೋದ್ರ ಮೂಲಕ ಜೆಡಿಎಸ್ ಗೆ ಅಂತಹ ಅಲ್ಲಿ ನೆಲೆ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ ಇನ್ನು ಇತರೆ ಅಭ್ಯರ್ಥಿಗಳ ಪರ ಯಾವ ಮತಗಳು ಕೂಡ ಲಭ್ಯ ಆಗಿಲ್ಲ ಬಿಜೆಪಿ ವಿರುದ್ಧ ಕಾಂಗ್ರೆಸ್ 134 ಮತಗಳ ಅಂತರದಿಂದ ಕೇವಲ 134 ಅಂತ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿರೋದನ್ನ ನೋಡಿದ್ರೆ ಬಹಳ ಬಹಳ ಜಿದ್ದಾಜಿದ್ದಿನ ಕ್ಷೇತ್ರ ಮತ್ತು ದ ಸ್ಟ್ರಾಂಗ್ ಫೈಟ್ ಟಫ್ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಕಾಗವಾಡ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷ ತನ್ನ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹಾಲಿ ಶಾಸಕ ಶ್ರೀಮಂತ್ ಪಾಟೀಲ್ಗೆ ಸೋಲುಣಿಸ್ತಾರ ಈ ಬಾರಿ ಮತದಾರರು ಅನ್ನುವ ಸುಳಿವು ಸಿಕ್ಕಂಗೆ ಕಾಣ್ತಾ ಇದೆ ಮಾಜಿ ಶಾಸಕ ರಾಜು ಕಾಗೆಗೆ ಮತ್ತೆ ಕೂಡಿ ಬರಲಿದೆಯಾ ಶಾಸಕರ ಯೋಗ ಕಾಗವಾಡ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವಿನ ಭರವಸೆಯನ್ನು ಮೂಡಿಸಿದ್ದಾರೆ ಕಾಂಗ್ರೆಸ್ನ ಆಕಾಂಕ್ಷಿಗಳು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮೂಲಕ ಅಲ್ಲಿಯ ಮತದಾರರು ಈ ಒಂದು ತೀರ್ಪನ್ನು ಬರೆದಿದ್ದಾರೆ ಕಾಗವಾಡ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕ ಭರಮಗೌಡ ಅಂದರೆ ರಾಜು ಕಾಗೆ ಅವರು ಸ್ಪರ್ಧಿಸೋ ಸಾಧ್ಯತೆ ಇದೆ ಬಿಜೆಪಿಯಿಂದ ಮತ್ತೆ ಶ್ರೀಮಂತ್ ಪಾಟೀಲ್ ಕಣಕ್ಕಿಳಿಯೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ ಇದು ಕಾಗವಾಡ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್ ಪ್ರೆಸೆಂಟ್ ಟ್ರೆಂಡ್ ಆನ್ ಪವರ್ ಬಿಜೆಪಿ ಪರ 48% ಕಾಂಗ್ರೆಸ್ ಪರ 50% ಜೆಡಿಎಸ್ ಕೇವಲ 2% ಇನ್ನಿತರೆ ಯಾವ ಫಲಿತಾಂಶ ಕೂಡ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ 5330 ಬಿಜೆಪಿಯ ಪರವಾಗಿ 5464 ಕಾಂಗ್ರೆಸ್ನ ಪರವಾಗಿ ಇನ್ನು 184 ಮತದಾರರು ಜೆಡಿಎಸ್ನ ಪರವಾಗಿ ತಮ್ಮ ಒಲವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ